ಹಲೋ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ಇವತ್ತಿನ ರೆಸಿಪಿ ಪುಟ್ಟು. ಇಲ್ಲಿ ನಾನು ಪುಟ್ಟು ಮಾಡ್ತಾ ಇರೋದು ಪುಟ್ ಮೇಕರ್ ಇಲ್ಲದೆ, ಅಂದರೆ ಪುಟ್ ಮಾಡುವ ಪಾತ್ರೆ ಇಲ್ಲದೆ ನಾನಿಲ್ಲಿ ಪುಟ್ಟಿನ ಅದೇ ಶೇಪಲ್ಲಿ ಪುಟ್ ಮಾಡ್ತಾ ಇದ್ದೀನಿ. ಅದೇ ಥರ ಸಾಫ್ಟ್ ಪುಟ್ ಮಾಡ್ತಾ ಇದ್ದೀನಿ. ಒಮ್ಮೆಲೆ ನಮಗೆ 7 ಪುಟ್ಟು ಮಾಡ್ಬೋದು, ಅಂದರೆ ನಮಗೆ ಟೈಮು ಲಾಭ, ಅದೇ ಥರ ಗ್ಯಾಸು ಲಾಭ. ಸೊ ಎಲ್ಲರೂ ಈ ಮೆಥಡ್ ಫಾಲೋ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಇದುವರೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಐಕನ್ ಪ್ರೆಸ್ ಮಾಡೋದಕ್ಕೂ ಮರಿಬೇಡಿ. ನೋಡಿಲ್ಲಿ ಪುಟ್ ಪೌಡರ್ ತಗೊಂಡಿದ್ದೀನಿ. ಇದು ಹೋಮ್ ಮೇಡ್ ಪುಟ್ ಪೌಡರ್, ಬಾಯ್ಲ್ಡ್ ರೈಸಲ್ಲಿ ಮಾಡಿರೋ ಪುಟ್ ಪೌಡರ್. ಬಾಯ್ಲ್ಡ್ ರೈಸಲ್ಲಿ ಹೇಗೆ ಅಥವಾ ರೆಡ್ ರೈಸಲ್ಲಿ ಹೇಗೆ ಪುಟ್ ಪೌಡರ್ ಮಾಡ್ಬೋದು ಅಂತ ನಾನು ನಮ್ಮ ಚಾನಲಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ನೋಡಿದವರು ನೋಡ್ಕೊಳ್ಳಿ. ನೋಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಮೊದಲು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ನೀರು ಆ್ಯಡ್ ಮಾಡ್ತಾ ಇದ್ದೀನಿ, ಸ್ಪ್ರೆಡ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಪುಟ್ಟು ಪೌಡರ್ ರೆಡಿ ಆಗಿದೆ. ಕೈಯಲ್ಲಿ ಉಂಡೆ ಮಾಡುವಾಗ ನೋಡಿ ಈ ಥರ ಸಿಗಬೇಕು. ನೆಕ್ಸ್ಟ್ ನಾವು ಈ ಥರ ಒಂದು ಗ್ಲಾಸ್ ತಗೊಳ್ಳಿ, ಇದಕ್ಕಿಂತ ದೊಡ್ಡದಾದ್ರೂ ಪರವಾಗಿಲ್ಲ. ನಾನಿವಾಗ ಈ ಸೈಜಿನ ಒಂದು ಗ್ಲಾಸ್ ತಗೊಂಡಿದ್ದೀನಿ, ಸ್ಟೀಲ್ ಗ್ಲಾಸ್ ಆದರೂ ಪರವಾಗಿಲ್ಲ. ಇದರೊಳಗಡೆ ನಾವು ಪೌಡ್ರ್ ತುಂಬಿಸ್ಕೊಳ್ಳೋಣ, ಫಿಲ್ ಮಾಡೋಣ. ಫಿಲ್ ಮಾಡುವಾಗ ಇಲ್ಲಿ ಗ್ಯಾಪ್ ಇರಬಾರ್ದು. ಈ ಗ್ಲಾಸಲ್ಲಾದರೆ ನಮಗೆ ಫುಲ್ಲಾಗಿ ಕಾಣಿಸುತ್ತೆ. ನೋಡಿ, ಇಲ್ಲಿ ಗ್ಯಾಪ್ ಏನಿರಬಾರ್ದು ಫಿಲ್ ಮಾಡುವಾಗ. ನೋಡಿ, ಈ ಥರ ಗ್ಯಾಪ್ ಇದ್ದರೆ ಪ್ರಾಬ್ಲಮ್ ಬರುತ್ತೆ. ಸೊ ಅದನ್ನು ಫಿಲ್ ಮಾಡಬೇಕು. ಓಕೆ, ಇದು ಲೆವೆಲ್ ಆಗಿರಲಿ. ನೋಡಿ, ಈ ಥರ ಇರಬೇಕು. ಗ್ಯಾಪ್ ಏನಾದರೂ ಇದ್ದರೆ ಸ್ವಲ್ಪ ಪ್ರೆಸ್ ಮಾಡಿಕೊಳ್ಳಿ. ಓಕೆ, ಇವಾಗ ಇದು ರೆಡಿ ಆಗಿದೆ. ನೆಕ್ಸ್ಟ್ ಒಂದು ಇಡ್ಲಿ ಪಾತ್ರ ತಗೊಳ್ಳಿ, ಅದರೊಳಗಡೆ ಸ್ವಲ್ಪ ನೀರು ಆ್ಯಡ್ ಮಾಡಿ. ಆಮೇಲೆ ಇದರ ಮೇಲ್ಗಡೆ ಒಂದು ಇಡ್ಲಿ ತಟ್ಟೆ ಸೆಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇಲ್ಲಿ ನಾವು ರೆಡಿ ಮಾಡಿಟ್ಟ ಪುಟ್ಟು ಈ ಥರ. ನೋಡಿ, ಇಲ್ಲಿ ಇದೇ ಥರ ಇಲ್ಲಿ ನಮಗೆ 6 ಪುಟ್ಟು ರೆಡಿ ಮಾಡ್ಬೋದು, ಅಂದರೆ ಒಟ್ಟಿಗೆ 7 ಪುಟ್ಟು ನಮಗೆ ರೆಡಿ ಮಾಡ್ಬೋದು. ಗ್ಲಾಸ್ ಇದಕ್ಕಿಂತ ಸ್ವಲ್ಪ ದೊಡ್ಡದಿದ್ರೂ ಪರವಾಗಿಲ್ಲ, ಬಟ್ ನಾವು ಹೈಟ್ ಚೆಕ್ ಮಾಡಿಕೊಂಡು ನೀವು ಗ್ಲಾಸ್ ತಗೊಳ್ಳಿ. ಅಂದರೆ ನಾವು ಮುಚ್ಚಳ ಮುಚ್ಚುವಾಗ ಇದು ಬೀಳಬಾರ್ದು. ಸೊ ಆ ಹೈಟ್ ನೋಡಿಕೊಂಡು ನೀವು ಗ್ಲಾಸ್ ಸೆಲೆಕ್ಟ್ ಮಾಡಿಕೊಳ್ಳಿ.
ಓಕೆ ನೋಡಿ, ಇವಾಗ ನನ್ನ ಪುಟ್ಟು ಪೌಡರ್ ಖಾಲಿ ಆಯಿತು, ಇಲ್ಲಾಂದರೆ ಇನ್ನೂ ಒಂದು ಮಾಡ್ಬೋದು. ಇವಾಗ 6 ಪುಟ್ಟು ರೆಡಿ ಆಗಿದೆ. ಇಲ್ಲಿ ಸ್ವಲ್ಪ ಬೇಕಿದ್ದರೆ ಸ್ವಲ್ಪ ತೆಂಗಿನ ತುರಿ ಇದರ ಮೇಲ್ಗಡೆ ಸ್ಪ್ರೆಡ್ ಮಾಡಿ. ಓಕೆ, ನೆಕ್ಸ್ಟ್ ಫ್ಲೇಮ್ ಆಫ್ ಆನ್ ಮಾಡೋಣ. ಲಿಡ್ ಕ್ಲೋಸ್ ಮಾಡುವಾಗ ಮಾತ್ರ ಸ್ವಲ್ಪ ಜಾಗ್ರತೆಯಿಂದ ಕ್ಲೋಸ್ ಮಾಡಿ. ಸೊ ಇದರ ಹೈಟ್ ನೋಡಿಕೊಂಡು ಗ್ಲಾಸ್ ಸೆಲೆಕ್ಟ್ ಮಾಡಿ. ಓಕೆ, ಇನ್ನು ನಾರ್ಮಲ್ ನಾವು ಇದನ್ನು ಕುಕ್ ಮಾಡೋಣ. ನಾರ್ಮಲ್ 15 ಮಿನಿಟ್ಸ್ ಸಾಕು ಇದು. ನಡಿವಾಗ ಇದು ಕುಕ್ ಆಗಿರ್ಬೋದು, ನಾನು ಫ್ಲೇಮ್ ಆಫ್ ಮಾಡ್ತಾ ಇದ್ದೀನಿ, ಓಪನ್ ಮಾಡ್ತೀನಿ. ವಾವ್ ನೋಡಿ, ಇಲ್ಲಿ ನಮ್ಮ ಪುಟ್ಟು ರೆಡಿ ಆಗಿದೆ. 6 ಪುಟ್ಟು ರೆಡಿ ಆಗಿದೆ. ಇವಾಗ ಪೌಡ್ರ್ ಇಲ್ಲದ ಕಾರಣ ಇನ್ನೊಂದು ಮಿಸ್ ಆಯಿತು, ಇಲ್ಲಾಂದರೆ 7 ಪುಟ್ಟು ಒಮ್ಮೆಲೆ ಸಿಗ್ತಿತ್ತು. ಇವಾಗ ಇದನ್ನು ತೆಗಿಯೋಕ್ಕಾಗಲ್ಲ, ಯಾಕಂದರೆ ಬಿಸಿ ಇರುತ್ತೆ. ಸ್ವಲ್ಪ ಆರಿದ ಮೇಲೆ ಮೆಲ್ಲ ತೆಗೆದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡ್ಬೋದು. ನೋಡಿ, ಇವಾಗ ಇದು ಸ್ವಲ್ಪ ಆರಿದೆ, ನಾನು ಇದನ್ನು ತೆಗಿತಾ ಇದ್ದೀನಿ, ಆದರೂ ಸ್ವಲ್ಪ ಬಿಸಿ ಇದೆ. ವಾವ್ ನೋಡಿ, ಇಲ್ಲಿ ಪುಟ್ಟು ರೆಡಿ ಆಗಿದೆ. ನೋಡಿ, ಇಲ್ಲಿ ಪುಟ್ಟು ಮೇಕರ್ ಇಲ್ಲದೆ ಪುಟ್ಟಿನ ಅದೇ ಶೇಪಲ್ಲಿ ಮಾಡಿರೋ ಪುಟ್ಟು ರೆಡಿ ಆಗಿದೆ. ಸ್ಮೂತ್ ಪುಟ್ಟು ನೋಡಿ, ಇಷ್ಟೊಂದು ಸ್ಮೂತ್ ಆಗಿರೋ ಪುಟ್ಟು, ಹೋಮ್ ಮೇಡ್ ಪುಟ್ ಪೌಡ್ರಲ್ಲಿ ಮಾಡಿರೋದು. ಈ ವಿಡಿಯೋ ನಿಮಗಿಷ್ಟ ಆದರೆ ಲೈಕ್ ಮಾಡೋದಕ್ಕೆ ಮರಿಬೇಡಿ. ಅದೇ ಥರ ಫ್ರೆಂಡ್ಸ್ ಜೊತೆ ಎಲ್ಲ ಈ ರೆಸಿಪಿನ ಶೇರ್ ಮಾಡಿ. ಥ್ಯಾಂಕ್ ಯು.